वेलकम बैक टू माय यूट्यूब चैनल एल्लरू चेन्नागिदीरा अंत भाविस्तीनि सो इवाग नावु चैनल स्टार्ट माडिरोदरिंद नानु निमगे मेंशन माडिद्दे हेयर केयर स्किन केयर रिलेटेड वीडियोस माड्तीनि अंत सो इवत्तु नानु निम्मेल्लरिगोस्करनु हेयर केयर रिलेटेड वीडियो माड्ता इदीनि हेयर केयर एनु अंत हेळिद्रे ओंदु हेयर मास्क न नानु निमगे तोरिस्तीनि ई मास्क एल्ला कॉम्बिनेशन कूडलु सो ड्राई हेयर कॉम्बिनेशन हेयर तुम्बा ऑयली हेयर याव हेयर और बेकारू ई वंद मास्क ना यूज़ मार पोलू ಆದಷ್ಟು ಬೇಸಿಕ್ ಆಗಿ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ತೋರಿಸಲಿಕ್ಕೆ ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತದ್ದನ್ನ ತೋರಿಸಲ್ಲ ಯಾಕಂತ ಹೇಳಿದ್ರೆ ನಮ್ಮ ಹೇರ್ ನಮ್ಮ ಬಾಡಿನು ಅದಕ್ಕೆ ರಿಯಾಕ್ಟ್ ಮಾಡಬೇಕು ನಾವು ಏನೇ ಒಂದು ಇಂಗ್ರೆಡಿಯಂಟ್ ಹಾಕಿದ್ರು ಅದಕ್ಕೆ ನಮಗೆ ರಿಯಾಕ್ಟ್ ಮಾಡಬೇಕು ಸೋ ಇವಾಗ ನಮಗೆ ಗೊತ್ತಿದೆ ನಮಗೆ ಹೇರ್ ಕೇರ್ ಹೇಗೆ ಮಾಡೋದು ಅಂತ ಗೊತ್ತಿದೆ ಅಂದ್ಬಿಟ್ಟು ನಾವು ಕರಿ ಲೀವ್ಸ್ ಮೆಂತೆ ಬಿಯರ್ ಎಗ್ಸ್ ಯೋಗರ್ಟ್ ಮತ್ತೆ ಎಣ್ಣೆ ಎಲ್ಲಾನು ಯೂಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಲೆಗೆ ಹಾಕೊಂಡು ನಾನು ಅದರ ಬೆನಿಫಿಟ್ ತಗೋತೀನಿ ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ಆಗಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ನಮ್ಮ ಬಾಡಿ ನಮ್ಮ ಸ್ಕ್ಯಾಲ್ಪ್ ನಮ್ಮ ಹೇರ್ ನಾವು ಏನೊಂದು ಇಂಗ್ರೀಡಿಯಂಟ್ ಹಾಕಿದೀವಿ ಅದನ್ನ ಅದು ಅಡ್ಜಸ್ಟ್ ಮಾಡ್ಕೋಬೇಕು ಅದು ಯಾವಾಗ ಒಂದ್ಸತಿ ಅಡ್ಜಸ್ಟ್ ಆಗಿ ನಿಮ್ಗೆ ಹೌದು ಈ ಇಂಗ್ರೀಡಿಯಂಟ್ ನನಗೆ ಒಂದು ಸ್ವಲ್ಪ ಬೆನಿಫಿಟ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಅವಾಗಿಂದ ನಾವು ಆ ಒಂದು ಇಂಗ್ರೀಡಿಯಂಟ್ ನ ಯೂಸ್ ಮಾಡಿ ಬೇರೆ ಬೇರೆ ತರದ ರೆಸಿಪಿ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಹೇರ್ ಮಾಸ್ಕ್ ಇಲ್ಲ ಹೇರ್ ಪ್ಯಾಕ್ ಆಗಿ ಮಾಡ್ಕೋಬಹುದು ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಎಗ್ ಮಾಸ್ಕ್ ಸೊ ಎಗ್ ಮಾಸ್ಕ್ ಅಲ್ಲಿ ಇವತ್ತು ನಾನು ಬರಿ ಎಗ್ ಯೋಕ್ ಮಾತ್ರ ಯೂಸ್ ಮಾಡ್ತಾ ಇದೀನಿ ಎಗ್ ಯೋಕ್ ಅದರ ಜೊತೆ ಕಾಂಬಿನೇಷನ್ ಅಲ್ಲಿ ಒಂದು ಆಯಿಲ್ ಯೂಸ್ ಮಾಡ್ತಾ ಇದೀನಿ ಸೊ ನೀವು ಕ್ಯಾಸ್ಟರ್ ಆಯಿಲ್ ಬೇಕಾದ್ರೂ ಯೂಸ್ ಮಾಡಬಹುದು ಕೋಕೋನಟ್ ಆಯಿಲ್ ಬೇಕಾದ್ರೂ ಯೂಸ್ ಮಾಡಬಹುದು ಅಂಡ್ ಎಗ್ ಯೋಕ್ ಯಾಕೆ ಅಂತ ಹೇಳಿದ್ರೆ एग व्हाइट किंत जास्ती बेनिफिट निम्गे एग योक अल्लिरुत्ते हागे एग योक तुम्बा जास्ती स्मेल इरुत्ते सो केलवरु एनु माड्तारे नमगे स्मेल जास्ती बरुत्ते स्मेल इष्ट आगल्ल नमगे अंत हेळिबिट्टु एग योक न बिट्बिट्टु बरी एग व्हाइट न मात्र यूस माड्लिक्के ट्रै माड्तारे अदु निमगे यावदे तर बेनिफिट कोडोदिल्ल एग एने सूपर फुड आद्रू हेयर केयर गे अंत नावु एग योक न आदष्टु बळसबेकु एग व्हाइट किंत एग योक अल्ली नमगे चेन्नागिरुवंत फैट इरुत्ते अदु नमगे कूडले तुंबा हेल्प माडुत्ते मत्ते विटामिन ए विटामिन ई इरुत्ते मत्ते बायोटिन इरुत्ते फोलेट इरुत्ते फोलेट तुंबा हेल्प माडुत्ते नम्म हेयर ग्रोथ गागिरबहुदु प्रतियोंदक्कू हेयर हेल्थ न इदु हेल्प माडलिक्के मत्ते नम्म कूडलिदे अल्वा नम्म कूडले स्ट्रैंड एनिदे अदु तुंबा एलास्टिसिटी मेंटेन माडबेकु सो तक्षण अब ब्रेक आगबिट्रे अब नमेंगे ब्रेकेज स्लिट एंड नम कूदल अनहेल्दी अंत अब चेना तोरसते सो कूदल हेल्दी आगे अंतर्रे सो इत कूदल ना कूदल पुल एलास्टिसिटी इतलो ब्रेक आयर एलास्टिसिटी इतलास्टिसिटी इन कूदल हेल्दी आगे अंत तोरसते सो ना तोर्सो एग् मास्क ऐन के निम्गे फर्स्ट इदन्न ट्राई माडी ई रेसिपी निम्गे इष्ट आगुत्ता निम्म कूडले तगोळ्ळुत्ता अंत हेगे रेस्पॉन्ड माडुत्ते सो इवाग एनागुत्ते अंत हेळिद्रे नावु ओंदु मास्क न हेयर गे अप्लाई माड्बिट्टु नावु स्नानक्के होग्तीवि स्नानक्के होग्बिट्टु वापस बरुवाग हब्ब टेरिबल आगि हेयर फॉल इत्तु अंत हेळ्तीवि ओंदोंदसति ಏನಿಕ್ಕೆ ಅತ್ರ ಹೇಳ್ತೀವಿ ನಾವು ನಾವು ಒಂದು ಮೇನ್ ಇಂಗ್ರೆಡಿಯಂಟ್ ನ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ ಅದರ ಜೊತೆ ಬೇರೆ ಏನೇನೋ ಆಡ್ ಮಾಡಿರ್ತೀವಿ ಸೋ ಇವಾಗ ಎಗ್ಸ್ ಜೊತೆ ಹನಿ ಇಲ್ಲ ಲೆಮನ್ ಏನಾದರೂ ಆಡ್ ಮಾಡಿರ್ತೀವಿ ನಾವು ಹೋಗ್ಬಿಟ್ಟು ನಾನು ಎಗ್ ಹಚ್ಚಿದೆ ನನ್ನ ಕೂದಲು ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ತೀವಿ ಅದು ಆಕ್ಚುಲಿ ರಾಂಗ್ ನಾವು ಫಸ್ಟ್ ತಿಳ್ಕೋಬೇಕು ಯಾವುದರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಅದಕ್ಕೋಸ್ಕರ ಒಂದು ಇಂಗ್ರೆಡಿಯಂಟ್ ಇಂದ ನಾವು ಸ್ಟಾರ್ಟ್ ಮಾಡಬೇಕು ಸೋ ಬೇಸ್ ಪ್ರಾಡಕ್ಟ್ ಇಲ್ಲಿ ಬಂದ್ಬಿಟ್ಟು ಎಗ್ ಸೋ ಇದನ್ನ ಒಂದ್ಸತಿ ನೀವು ಟ್ರೈ ಮಾಡಿ ಎಗ್ ಹಾಕೋಳಿ ಹೇಗ ಅನ್ಸುತ್ತೆ ಕೂದಲು ಹೇರ್ ಫಾಲ್ ಇದೆಯಾ ಇಲ್ವಾ ಅಂತ ಅದರ ಬೇಸಿಸ್ ಮೇಲೆ ನಾವು ಬೇರೆ ಬೇರೆ ಇಂಗ್ರೆಡಿಯಂಟ್ಸ್ ನ ಪ್ರಿಪೇರ್ ಮಾಡಬಹುದು ನಿಮ್ಮ ಕೂದಲು ಏನಾದರೂ ತುಂಬಾ ಡ್ರೈ ಆಗಿತ್ತು ನನ್ನ ಕೂದಲು ಡ್ರೈ ಆಗಿದ್ದು ಎಲಾಸ್ಟಿಸಿಟಿ ಕಮ್ಮಿ ಇದ್ದು ಸ್ಪ್ಲಿಟ್ ಎಂಡ್ಸ್ ಇದ್ದು ಬ್ರೇಕೇಜ್ ಆಗ್ತಾ ಇದ್ದು ಫ್ರಿಜಿ ಆಗಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಾನು ನಿಮಗೆ ರೆಸಿಪಿ ಹೇಗೆ ಮಾಡೋದು ಹಾಗೆ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈಗ ನಾನು ಪ್ರಿಪೇರ್ ಮಾಡ್ತಾ ಇದೀನಿ ಇದರಿಂದ ನಾವು ಬರಿ ಎಗ್ ಯೋಕ್ ಮಾತ್ರ ತಗೋಬೇಕು
ಎಗ್ ವೈಟ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಬರೀ ಯೋಕ್ ಮಾತ್ರ ಇದೆ ನೋಡಿ, ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ನಾವು. ಈಗ ಇದಕ್ಕೆ 2 teaspoons ಅಷ್ಟು ಕ್ಯಾಸ್ಟರ್ ಆಯಿಲ್ ಹಾಕೋಣ. ನಿಮ್ಮ ಹತ್ರ ಯಾವ ಆಯಿಲ್ ಅವೈಲೇಬಲ್ ಇದೆ ಆ ಆಯಿಲ್ ಹಾಕಿ. ನಾನು ಇಲ್ಲಿ ಕ್ಯಾಸ್ಟರ್ ಆಯಿಲ್ ಹಾಕ್ತಾ ಇದ್ದೀನಿ. ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ಈಗ ನೋಡಿ ಹೇರ್ ಮಾಸ್ಕ್ ರೆಡಿ ಆಗಿದೆ. ಇದನ್ನ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಒಂದು ರೌಂಡ್ ಕೂದಲನ್ನ ಕೋಮ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಈ ತರ ಸೆಕ್ಷನ್ ವೈಸ್ ಕ್ಯಾಸ್ಟರ್ ಆಯಿಲ್ದು ಥಿಕ್ನೆಸ್ಸು ತುಂಬಾ ಅನ್ನಿಸ್ತಿದೆ, ಬಟ್ ಥಿಕ್ ಬರುತ್ತೆ ಅಂದ್ಬಿಟ್ಟು ಅದನ್ನ ಹೀಟ್ ಎಲ್ಲ ಮಾಡಿಬಿಟ್ಟು ಹಾಕೊಳ್ಳೋಂಥ ನೆಸೆಸಿಟಿ ಏನಿಲ್ಲ. ಈಗ ನಾನು ಬ್ಯಾಕ್ ಸೈಡ್ಗೆ ಅಪ್ಲೈ ಮಾಡ್ತೀನಿ. ಹೀಗೆ ಕಂಪ್ಲೀಟ್ ಆಗಿ ಫುಲ್ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಈಗ ಫುಲ್ ಕಂಪ್ಲೀಟ್ ಆಯ್ತು. ನಿಮ್ದು ಕೂದಲು ಏನಾದ್ರೆ ಇಷ್ಟು ಉದ್ದ ಇದ್ರೆ, ಶೋಲ್ಡರ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಒಂದ್ ಎಗ್ ಯೋಕ್ ಸಾಕು, ಇಲ್ಲ ಅಂತ ಹೇಳಿದ್ರೆ ನೀವು 2 egg yolk ಯೂಸ್ ಮಾಡ್ಬೇಕಾಗತ್ತೆ. ಇವಾಗ ಇದನ್ನ ನಾವೊಂದು ಹೇರ್ ಕ್ಲಿಪ್ ತಗೊಂಡು ಮೇಲ್ಗಡೆ ಟ್ರೈ ಮಾಡೋಣ. ನೋಡಿ ಹೀಗೆ ಟೈ ಮಾಡ್ಬಿಡಿ. ಇನ್ನು ಉಳಿದಿರುವಂತಹ ಪ್ಯಾಕ್ ಏನಿದೆ ಅದನ್ನ ಹಾಗೆ ಹೀಗೆ ಮೇಲ್ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ಳಿ. ಒಂದು 20-30 minutes ತನಕ ಬಿಡ್ಬೋದು. ಸೊ ನಾನು ಸ್ನಾನ ಆದ್ಮೇಲೆ ಮತ್ತೆ ನಿಮಗ್ ಸಿಗ್ತೀನಿ. ಇವಾಗ ನಂದು ಸ್ನಾನ ಆಯ್ತು ಅಂಡ್ ತಲೆ ವಾಶ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಲೂಕ್ವಾರ್ಮ್ ವಾಟರ್ ಹಾಕೊಂಡಿದ್ದೆ, ಬೆಚ್ಚಿಗಿರೋದು, ಉಗುರು ಬೆಚ್ಚಿಗಿರುವಂತ ನೀರನ್ನ ಹಾಕೊಂಡು ಫಸ್ಟ್ ಎಲ್ಲ ವಾಶ್ ಮಾಡ್ಬಿಟ್ಟೆ. ಮತ್ತೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಶಾಂಪೂನ ನಾನು ಒಂದ್ಸತಿ ಅಷ್ಟು ತಿಕ್ಕೊಂಡಿದ್ದು, ಏನು ಸ್ಮೆಲ್ಲು ಇರಲಿಲ್ಲ, ಕ್ಯಾಸ್ಟರ್ ಆಯಿಲ್ ಅದ್ರ ಜೊತೆ ಮಿಕ್ಸ್ ಆಗಿದ್ರಿಂದ ತುಂಬಾ ಅಷ್ಟು ಸ್ಟ್ರಾಂಗ್ ಓಡರ್ ಎಲ್ಲ ಇರಲಿಲ್ಲ. ಸೊ ಕ್ಲೀನ್ ಆಯ್ತು, ಒಂದೇ ವಾಶ್ಗೆ ಹೇರ್ ಕ್ಲೀನ್ ಆಯ್ತು. ರಿಸಲ್ಟ್ ನ ನಾನು ಡ್ರೈ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಅಂಡ್ ನಾನು ಕರೆಕ್ಟ್ ಆಗಿ 30 minutes ವಾಶ್ ಮಾಡ್ಕೊಂಡೆ ಕೂದಲನ್ನ. ಅಂಡ್ ಈ ಪ್ರೋಸೆಸ್ ನಿಮ್ಗೆ ಏನಾದ್ರೂ ಹಿಡ್ಸಿದ್ರೆ ನೀವು ಎಷ್ಟು ರೆಗ್ಯುಲರ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಮಾಡ್ಬೇಕು. ಸೊ 1 weekಗೆ ಒಂದ್ಸತಿ ಈ ಒಂದು ಪ್ರೋಸೆಸ್ ನ ಮಾಡಿ ನಿಮ್ಮ ಹೇರ್ ಹೆಲ್ದಿ ಆಗಿ ಇಟ್ಕೊಳಕ್ಕೆ. ಸೊ ನಂಗೆ ತೋರಿಸ್ತೀನಿ ಹಾಗೆ. ಒಂದ್ ಸ್ವಲ್ಪ ಕೂದಲನ್ನ ಡ್ರೈ ಮಾಡ್ಕೋಬೇಕು, ಡ್ರೈ ಆದ್ಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ತುಂಬಾನೇ ಸಾಫ್ಟ್ ಫೀಲ್ ಆಗ್ತಾ ಇದೆ, ಒಂದ್ಸತಿ ಕೋಮ್ ಮಾಡ್ಬಿಟ್ಟು ನೋಡ್ಬೇಕು ಹೇಗ್ ಅನ್ಸುತ್ತೆ ಅಂತ. ಫಸ್ಟ್ ಟೈಮ್ ಯೂಸ್ಗೆ ನಿಮಗೆ ಜಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ, ಒಂದು ಹೋಪ್ಸ್ ಅನ್ನೋದು ಸಿಗುತ್ತೆ. ರೆಗ್ಯುಲರ್ ಆಗಿ ಈ ರೆಮಿಡಿನ ನೀವು ಫಾಲೋ ಮಾಡಿದ್ರೆ ನಿಮಗೆ ಇಂಪ್ರೂವ್ಮೆಂಟ್ಸ್ ಗೊತ್ತಾಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಸಿಗುತ್ತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರುವಂಥ ವಿಡಿಯೋಸ್ ಜೊತೆಗೆ ನಾನು ನಿಮ್ಮೆಲ್ಲರ ಮುಂದೆನೂ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.